ರಮೇಶ್ ಕತ್ತಿ ಅವರಿಂದ ಹೊಸ ಪತ್ತು ವಿತರಣೆ ಕಾರ್ಯಕ್ರಮ ನಡೆಯಿತು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಪ್ರಸಕ್ತ ವರ್ಷದ ಪತ್ತು ವಿತರಣಾ ಸಮಾರಂಭ ಜರುಗಿತು. ಪಟ್ಟಣದ ಅಡವಿ ಸಿದ್ದೇಶ್ವರ ಮಠದ ಆವರಣದಲ್ಲಿ ಜರುಗಿದ ಕಾರ್ಯಕ್ರಮವನ್ನು ವಿರಕ್ತ ಮಠದ ಶಿವಬಸವ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಅಧ್ಯಕ್ಷ ರಮೇಶ್ ಕತ್ತಿ ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು. ಪಿಕೆಪಿಎಸ್ ಅಧ್ಯಕ್ಷ ಅಣ್ಣಪ್ಪ ಸಂಬಾಳ್ ಶ್ರೀಗಳನ್ನು ಮತ್ತು ಗಣ್ಯರನ್ನು ಸತ್ಕರಿಸಿ ಅಭಿನಂದಿಸಿದರು. 2020-21 ಸಾಲಿನ ಸುಮಾರು 8 ಕೋಟಿ ರೂಪಾಯಿಗಳ ಹೊಸ ಪತ್ತು ವಿತರಿಸಿ ಮಾತನಾಡಿದ ರಮೇಶ್ ಕತ್ತಿ, ಹುಕ್ಕೇರಿ ನಗರದ ಹಿರಿಯರು ಕಟ್ಟಿದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಸೌಲಭ್ಯಗಳನ್ನು ರೈತರಿಗೆ ತಲುಪಿಸುವ ಕಾರ್ಯ ಮಾಡುವ ಈ ಸಂಸ್ಥೆಯನ್ನು ಕಟ್ಟಿದ ಮಹಾನುಭಾವನನ್ನು ನೆನಪಿಸಿಕೊಂಡು ಸಂಸ್ಥೆಯನ್ನು ಮುನ್ನಡೆಸಬೇಕು. ಆದ್ದರಿಂದ ಸಂಸ್ಥೆಯ ಆಡಳಿತ ಮಂಡಳಿಯವರ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾಗಿದೆ ಎಂದು ಆಡಳಿತ ಮಂಡಳಿಯವರಿಗೆ ಕಿವಿಮಾತು ಹೇಳಿದರು. ಸಹಕಾರಿ ಸಂಘ ಸಂಸ್ಥೆಗಳಲ್ಲಿ ರಾಜಕಾರಣಿ ಮಾಡದೆ ರೈತರ ಸದಸ್ಯರ ಹಿತದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಕಾರ್ಯ ಮಾಡಬೇಕು ಎಂದರು. ವೇದಿಕೆ ಮೇಲೆ ಪುರಸಭೆ ಅಧ್ಯಕ್ಷ ಅಣ್ಣಪ್ಪ ಪಾಟೀಲ್, ಸಂಗಮ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ರಾಜೇಂದ್ರ ಪಾಟೀಲ್, ವಿದ್ಯುತ್ ಸಹಕಾರಿ ಸಂಘದ ಅಧ್ಯಕ್ಷ ಕಲ್ಗೌಡ್ ಪಾಟೀಲ್, ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ಎನ್ಜಿ ಕಳಾವಂತ್, ತಾಲೂಕಾ ನಿಯಂತ್ರಣಾಧಿಕಾರಿ ಎಸ್ಬಿ ಸಣದಿ, ನಿರೀಕ್ಷಕ ಎಂಬಿ ಹಡಾಡಿ, ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್, ಮಹಾವೀರ್ ಜಗಿ ಉಪಸ್ಥಿತರಿದ್ದರು. ನಮ್ಮ ನಿಮ್ಮೆಲ್ಲರ ಹಿರಿಯರು ಅವತ್ತಿನ ಯಾವುದೋ ಒಂದು ವಿಚಾರಗಳಿಗೆ ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಹಳ್ಳದಕಿರಿ ಭಾಗದಲ್ಲಿರ್ತಕ್ಕಂಥ ಹಿರಿಯರಿರ್ಬೋದು, ಬ್ಯಾಡ್ಡಿ ಭಾಗದಲ್ಲಿರ್ತಕ್ಕಂಥ ಹಿರಿಯರಿರ್ಬೋದು, ಕೂಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳು ನಮ್ಗೆ ಸಿಗಲಿ ಅನ್ನುವಂಥ ಭಾವನೆಯನ್ನು ಇಟ್ಟುಕೊಂಡು ಆ ಸಂಸ್ಥೆಯನ್ನು ಹಿಂದಿನ ಹಿರಿಯರು ಕಟ್ಟಿದ್ದಾರೆ. ಅದು ಅವ್ರು ಲಾಭ ತಗೊಂಡ್ರು ಬಿಟ್ಟರು ನನಗೆ ಗೊತ್ತಿಲ್ಲ. ಅವರು ಸ್ಮರಣೆ ಮಾಡೋದು ನಮ್ಗೆ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನು ಕಟ್ಟಿದಂಥ ಹಿರಿಯರಿಗೆ ಅವರ ಮನೆತನಕ್ಕೆ ಒಳ್ಳೆಯದಾಗಲಿ ಅಂತ ಒಂದು ಅಡವಿ ಸಿದ್ದೇಶ್ವರನಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಂಡು ಮುಖಾಂತರ ಅವ್ರು ಸ್ಮರಣೆ ಮಾಡೋದು ಇಚ್ಛೆ ಪಡ್ತಾರೆ. ಯಾರು ಕಟ್ಟಿದ್ದಾರೆ ಅವ್ರು ಇವತ್ತು ನಮ್ಮ ನಿಮ್ಮ ನಡುವೆ ಇಲ್ಲ. ಆದರೆ ಆ ಕಟ್ಟಿದಂಥ ಸಂಸ್ಥೆಯ ಮುಖಾಂತರ ಈ ಸಂಸ್ಥೆ ರೈತರ ಬೆನ್ನೆಲುಬಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅನೇಕ ಸೌಲಭ್ಯಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂತಹ ಕೆಲಸ ಈ ಸಂಸ್ಥೆ ಕಳೆದ 50-60 ವರ್ಷಗಳಿಂದ ಮಾಡ್ತಾ ಬಂದಿದೆ. ಆ ಮಾಡ್ತಾ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಡಳಿತ ಮಂಡಳಿಯವರು ವಿಶೇಷವಾಗಿರ್ತಕ್ಕಂಥ ಕಾಳಜಿ ಸಂಸ್ಥೆಯ ಮೇಲೆ ಇರಲೇಬೇಕು, ಅದು ಆದ್ಯ ಕರ್ತವ್ಯ. ಸಂಸ್ಥೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಆಡಳಿತ ಮಂಡಳಿಯವರು ಕೇವಲ ಚುನಾವಣೆಗೆ ಸೀಮಿತವಾಗಿ ತಾವು ಚುನಾವಣೆ ನಿಂತು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರಾದರೆ ಆಗೋದಿಲ್ಲ. ನಿಮ್ಮ ಜವಾಬ್ದಾರಿ ಅದ. ಪ್ರತಿ ದಿವಸ ಒಬ್ಬ ಡೈರೆಕ್ಟರ್ ಹೋಗಿ 2 ತಾಸಲ್ಲಿ ಕುಂಡಿರ್ಬೇಕು. ಎಷ್ಟು ಜನ ಬಂದರು, ಎಷ್ಟು ರೊಕ್ಕ ಇಟ್ಟರು, ಎಷ್ಟು ಸಾಲ ಖರ್ಚು ಹಾಕಿದ್ರು, ಎಷ್ಟು ಗೊಬ್ಬರ ಹೋದ್ರು, ಎಷ್ಟು ಕ್ರಿಮಿನಾಶಕ ಹೋದ್ರು, ಅವ್ರಿಗೆ ಮತ್ತೇನು ಬೇಕಾಗಿದಾವ, ಬಿ ಡಿ ಪಿ ಸಾಲ ಬೇಕಿನ, ಬಿ ಡಿ ಪಿ ರಿಕವರಿ ಎಷ್ಟು ಮಾಡಿದ್ರು, ಕಟಬಾಕಿ ಯಾವ ಉದ್ದವ, ಕಟಬಾಕಿ ಉಳಿದವ್ರಿಗೆ ನೋಟಿಸ್ ಕೊಟ್ಟರು ಇಲ್ಲೋ, ನೋಟಿಸ್ ಹೋಗಿ ಮುಟ್ಟೈತಿ ಇಲ್ಲೋ, ನೋಟಿಸ್ ಮುಟ್ಟಿದ ನಂತರ ಅವ್ರು ತುಂಬಿದಾರೋ ಇಲ್ಲೋ, ತುಂಬಿದಾರಂದ್ರೆ ಅದನ್ನು ಡಿಗ್ರಿ ಮಾಡಬೇಕು, ಕೋರ್ಟಿಗೆ ಹೋಗಬೇಕು, ಕೋರ್ಟಿಗೆ ಹಾಕಬೇಕು, ಕೋರ್ಟಿಂದ ನೋಟಿಸ್ ಇಶ್ಯೂ ಮಾಡಬೇಕು, ಅದು ವಸೂಲಾತಿ ಕ್ರಮ ವಹಿಸಬೇಕು. ಇದೆಲ್ಲ ಆಡಳಿತ ಮಂಡಳಿಯ ಕೆಲಸ ಕಾರ್ಯ. ಪಿಗ್ಮಿ ವಸೂಲಿ, ಪಿಗ್ಮಿ ತುಂಬ್ಕೋತಾರ, ಪಿಗ್ಮಿ ರೊಕ್ಕ ಬಂದ ದಿನ ಜಮಾ ಆಗ್ತಾವೋ ಇಲ್ಲೋ, ಏನು ಪಿಗ್ಮಿ ರೊಕ್ಕ ನಡು ಅಲ್ಲೇ ಇಸ್ಕೋತಾರೋ ಅಥವಾ ಅಲ್ಲೇ ಅವ್ರು ಸಾಲ ಕೊಡ್ತಾರೋ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಈ ಸಂಸ್ಥೆಯ ಆಡಳಿತ ಮಂಡಳಿಯ ಜವಾಬ್ದಾರಿ. ಅಧ್ಯಕ್ಷರಿರ್ಬೋದು, ಉಪಾಧ್ಯಕ್ಷರಿರ್ಬೋದು, ನಿರ್ದೇಶಕರಿರ್ಬೋದು. ಅಧ್ಯಕ್ಷ ಯಾಕೆ ಮಾಡಿರ್ತಾರೆ, ರಮೇಶ್ ಕತ್ತಿನ ಮಗನ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಯಾಕೆ ಮಾಡಿದಾರ, ಸಹಿ ಒಬ್ಬ ಮಾಡಕ್ ಜಾಗಿದೆ, ಸಹಿ ಒಬ್ಬ ಮಾಡಕ್ ಜಾಗಿರ್ತದೆ ರಮೇಶ್ ಕತ್ತಿನ ಮಾಡಿದ. ನಾವು 17 ಮಂದಿ ನಿರ್ದೇಶಕರೆಲ್ಲ ಅಧ್ಯಕ್ಷರು.